ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಈಗ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೂಡ ಕ್ಯಾನ್ಸಲ್ ಆಗಿದೆ ಸರ್ಕಾರ ಹಿಂಪಡೆಯುತ್ತಿದ್ದಾರೆ ಯಾಕೆ ಸರ್ಕಾರದ ಕಡೆಯಿಂದ ಹಣ ಹಿಂಪಡೆಯುತ್ತಿದ್ದಾರೆ ಯಾರಿಗೆ ನಾಲ್ಕನೇ ಕಂತಿನ ಹಣ ಕೂಡ ಕ್ಯಾನ್ಸಲ್ ಆಗ್ತಿದೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಆದರೆ ಕೊಡ್ಬಿಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಕ್ತಿರುತ್ತೆ ಅದ್ರ ಜೊತೆಗೆ ಎಲ್ಲಾ ಅಪ್ಡೇಟ್ಸ್ ಫ್ರೀ ಆಗಿ ಗವರ್ಮೆಂಟ್ ಕಡೆಯಿಂದ ಏನೇ ಸ್ಕೀಮ್ಸ್ ಬರಲಿ ಎಲ್ಲ ಅಪ್ಡೇಟ್ಸ್ ಸಿಗುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಬಿಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೂಡ ಕ್ಯಾನ್ಸಲ್ ಆಗ್ತಿದೆಯಂತೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೂಡ ಕ್ಯಾನ್ಸಲ್ ಆಗಿದೆ ಅಂದ್ರೆ ನೋಡಿ ಈಗಾಗ್ಲೇ ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಯಾರು ಪಡ್ಕೊಂಡಿದಿರೋ ನಿಮ್ಗೇನು ಸಮಸ್ಯೆ ಆಗ್ತಿಲ್ಲ ಇಲ್ಲಿ ಯಾರಿಗೆ ಸಮಸ್ಯೆ ಆಗ್ತಿದೆ ಅಂದ್ರೆ ಒಂದನೇ ಕಂತಿನ ಹಣ ಪಡ್ಕೊಂಡಿರ್ತಾರೆ ಎರಡನೇ ಕಂತಿನ ಹಣ ಪಡ್ಕೊಳ್ಳಕ್ಕೆ ಮುಂಚೆನೆ ಆಧಾರ್ ಕಾರ್ಡು ಇಲ್ಲ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರ್ತಾರೆ ಆಗ ಅವ್ರಿಗೆ ಎರಡನೇ ಕಂತಿನ ಹಣ ಬಂದಿರಲ್ಲ ಇನ್ನು ಕೆಲವೊಂದು ಮಹಿಳೆಯರು ಒಂದನೇ ಕಂತು ಪಡ್ಕೊಂಡಿರ್ತಾರೆ ಎರಡನೇ ಕಂತು ಪಡ್ಕೊಂಡಿರ್ತಾರೆ ಮೂರನೇ ಕಂತಿಗೆ ಏನು ಮಾಡ್ತಾರೆ ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿರ್ತಾರೆ ಈ ರೀತಿ ಅಪ್ಡೇಟ್ ಮಾಡಿರುವಂತಹ ಕಾರಣದಿಂದ ಅದು ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗದೆ ಇರುವಂತಹ ಕಾರಣದಿಂದ ನೀವು ಇನ್ನೂ ಅಪ್ಡೇಟ್ ಮಾಡಿಸಿ ಸ್ವಲ್ಪ ದಿನ ಮಾತ್ರ ಆಗಿರುತ್ತೆ ಈಗ ಅಪ್ಡೇಟ್ ಮಾಡಿಸಿರುವಂತಹ ಕಾರಣದಿಂದ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಕ್ ಆಗ್ತಿಲ್ವಂತೆ ನಿಮಗೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಟ್ರಾನ್ಸ್ಫರ್ ಆಗಿಲ್ಲ ಅದರಿಂದ ಆ ಒಂದು ಹಣ ಏನು ಪೆಂಡಿಂಗಲ್ಲಿದೆ ಇದು ಸುಮಾರು ಎಲ್ಲಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಮಹಿಳೆಯರ ಹಣ ಆದರೆ ಪೆಂಡಿಂಗ್ ಇದೆಯಂತೆ ಬಾಗಲಕೋಟೆ ಜಿಲ್ಲೆಯಲ್ಲಂತೂ ಸಾಕಷ್ಟು ಜನ ಮಹಿಳೆಯರದು ಒಂದು ಹತ್ರ ಹತ್ರ ನಲ್ವತ್ತು ಸಾವಿರ ಮಹಿಳೆಯರದು ಹಣ ಆದರೆ ಪೆಂಡಿಂಗ್ ಅಲ್ಲಿ ಇದೆಯಂತೆ ಆ ಹಣವನ್ನೆಲ್ಲ ಸರ್ಕಾರ ಹಿಂಪಡೆದುಕೊಂಡಿದೆ ಮತ್ತೆ ಆ ಹಣ ಯಾವಾಗ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ಆ ಒಂದು ಹಣವನ್ನು ನಿಮ್ದೆಲ್ಲ ಕ್ಲಿಯರ್ ಆಗಿ ಅಪ್ಡೇಟ್ ಆಗಿ ಎಲ್ಲ ಸಕ್ಸಸ್ಫುಲ್ ಆದ್ಮೇಲೆ ನಿಮಗೆ ಆ ಒಂದು ಹಣವನ್ನಾದರೆ ಜಮಾ ಮಾಡ್ತಾರಂತೆ ಈಗ ಸದ್ಯಕ್ಕೆ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಕೂಡ ನಿಮ್ದು ಇನ್ನು ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗಿಲ್ಲ ಅಂದ್ರೆ ನಾಲ್ಕನೇ ಕಂತಿನ ಹಣ ಕೂಡ ಬರಲ್ಲ ನಿಮ್ಗೆಲ್ಲ ಒಟ್ಟಿಗೆ ಸೇರಿ ಜನವರಿಯಲ್ಲಿ ಬರುತ್ತೆ ಎಲ್ಲ ನಿಮ್ದು ಕ್ಲಿಯರ್ ಆಗಬೇಕು ನಿಮ್ಮದೆಲ್ಲ ಆಧಾರ್ ಕಾರ್ಡ್ ಎಲ್ಲ ಕರೆಕ್ಟ್ ಇರಬೇಕು ರೇಷನ್ ಕಾರ್ಡ್ ಕರೆಕ್ಟ್ ಇರಬೇಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಎಲ್ಲ ಕರೆಕ್ಟ್ ಆಗಿದ್ರೆ ಎಲ್ಲರಿಗೂ ಪೆಂಡಿಂಗ್ ಹಣಗಳೆಲ್ಲ ಜಮಾ ಮಾಡ್ತಾರೆ ಓಕೆನಾ ಹಾಗಾದ್ರೆ ಇನ್ನು ಪ್ರತಿ ವಿಡಿಯೋದಲ್ಲಿ ಎಲ್ಲರೂ ಕೇಳುವಂತಹ ಪ್ರಶ್ನೆ ನಮ್ಗೆ ಒಂದ್ಕಂತಿನ ಹಣ ಕೂಡ ಬಂದಿಲ್ಲ ನಾವೇನ್ ಮಾಡಬೇಕು ನಮ್ಮ ಬಗ್ಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಹೇಳ್ತಿರ್ತೀರಾ ಇದ್ರ ಬಗ್ಗೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ಒಂದು ಅಪ್ಲಿಕೇಶನ್ಸ್ ಅನ್ನ ರೆಡಿ ಮಾಡಿ ನಿಮ್ಗೆ ಹಣ ಆದ್ರೆ ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಹಣ ಬಂದ್ಬಿಟ್ಟು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಬರುತ್ತೆ ಇದು ಸಿಎಂ ಅವರೇ ಒಂದು ಮೀಟಿಂಗ್ ಮಾಡಿ ಒಂದು ಆದೇಶನ ಹೊರಡಿಸಿದ್ದಾರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಪೆಂಡಿಂಗ್ ಹಣ ಕೂಡ ನಿಮ್ಗೆ ಯಾರ್ಯಾರಿಗೆ ಇದುವರೆಗೂ ಒಂದು ಕಂತಿನ ಹಣ ಕೂಡ ಬಂದಿಲ್ವೋ ಅವರಿಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಬರುತ್ತೆ ಮತ್ತೆ ಯಾರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಅಪ್ಡೇಟ್ ಮಾಡಿಸಿದ್ರೋ ನಿಮ್ದೆಲ್ಲ ಅಪ್ಡೇಟ್ ಆಗಿ ಎಲ್ಲ ಕ್ಲಿಯರ್ ಆದ್ಮೇಲೆ ಅಕೌಂಟ್ ಅಮೌಂಟ್ ಅನ್ನ ಪಡ್ಕೊಳಕ್ ಆಕ್ಸೆಪ್ಟ್ ಮಾಡ್ತಿದ್ರೆ ನಿಮ್ಗೆ ಹಣ ಆದ್ರೆ ಜಮಾ ಮಾಡ್ತಾರಂತೆ ಇವು ಸದ್ಯಕ್ಕೆ ಬರ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ನಿಮ್ ಬೇರೆ ಏನೇ ಡೌಟ್ ಇಲ್ಲಿ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ